ರಾಜ್ಯದಲ್ಲಿ ವರುಣನ ಆರ್ಭಟ ಕಮ್ಮಿಯಾದರೂ ಅವಾಂತರಗಳು ಇನ್ನೂ ನಿಂತಿಲ್ಲ ನದಿಗಳು ಅಬ್ಬರಿಸ್ತಾ ಇದ್ದು ಪ್ರವಾಹದ ಆರ್ಭಟಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ ಉತ್ತರ ಕರ್ನಾಟಕದ ಹಲವು ಭಾಗಗಳ ಪರಿಸ್ಥಿತಿ ಹೇಳತೀರದಾಗಿದೆ ಹಾಗಾದರೆ ಇವತ್ತು ಎಲ್ಲೆಲ್ಲಿ ಏನೇನು ಅನಾಗ್ತಾ ಇತ್ತು ಬನ್ನಿ ನೋಡೋಣ ನದಿಗಳ ಅಬ್ಬರ ಉತ್ತರ ತತ್ತರ ಕೃಷ್ಣ ತೀರದಲ್ಲಿ ಪ್ರವಾಹದ ಆರ್ಭಟ ರಾಜ್ಯದಲ್ಲಿ ಮಳೆ ಕಡಿಮೆಯಾಗಿದ್ರೂ ಕೂಡ ಪ್ರವಾಹದ ಆರ್ಭಟ ಹೆಚ್ಚಾಗ್ತಾ ಇದೆ ಎಲ್ಲಾ ನದಿಗಳು ಹಳ್ಳ ಕೊಳ್ಳಗಳು ಜಲಪಾತಗಳು ಭೋರ್ಗರಿತಾ ಇದ್ದು ಪ್ರವಾಹದ ಹೊಡೆತಕ್ಕೆ ಇದೀಗ ಜನರ ಬದುಕೆ ಮುಳುಗು ಹೋಗ್ತಾ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕದ ಜಿಲ್ಲೆಗಳು ತತ್ತರಿಸಿ ಹೋಗ್ತಾ ಇದೆ ಗೋಕಾಕ್ಗೆ ನುಗ್ಗಿದ ನೀರು ಸುರಕ್ಷಿತ ಸ್ಥಳಕ್ಕೆ ಜನರು ಶಿಫ್ಟ್ ಘಟಪ್ರಭಾ ನದಿಯ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದು ಗೋಕಾಕ್ ನಗರದ ದನದಪೇಟೆಗೆ ನೀರ್ನುಗ್ಗಿದೆ ಈ ಹಿನ್ನೆಲೆ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ ಹಿಡಿಕಲ್ ಜಲಾಶಯದಿಂದ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರೋದ್ರಿಂದ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಬಾಗಲಕೋಟೆಯಲ್ಲಿ ಪ್ರವಾಹದ ಭೀತಿ ಜಾನುವಾರುಗಳ ಜೊತೆ ಜನಗುಳೆ ಕೃಷ್ಣ ನದಿ ಆರ್ಭಟಕ್ಕೆ ಬಾಗಲಕೋಟೆ ಜಿಲ್ಲೆ ಅಕ್ಷರಶಃ ಬಿಚ್ಚಿಬಿದ್ದಿದೆ ಜಮಖಂಡಿ ತಾಲೂಕಲ್ಲಿ ಜನರ ಬದುಕಿನ ಮೇಲೆ ಪ್ರವಾಹ ಎಳ್ದಿದೆ ಮುತ್ತೂರು ತುಬಚಿ ನಡುಗಡ್ಡಿಯ ಸುತ್ತ ಪ್ರವಾಹದ ನೀರು ಸುತ್ತುವರೆದಿದೆ ಈ ಹಿನ್ನೆಲೆಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಕುಟುಂಬಗಳು ಪ್ರವಾಹದ ಎದುರಿಸ್ತಾ ಇದೆ ಸತತ ನಾಲ್ಕು ವರ್ಷವೂ ಕೃಷ್ಣಾ ತೀರದಲ್ಲಿ ಪ್ರವಾಹ ಸೃಷ್ಟಿಯಾಗಿದ್ದು ಜನ ನಡುಮಟ್ಟದ ನೀರಿನಲ್ಲೇ ಜಾನುವಾರುಗಳ ಜೊತೆ ಗುಳೆ ಹೊರಟಿದ್ದಾರೆ ಇನ್ನು ನದಿಗೆ ಅಳವಡಿಸಿದ್ದ ಪಂಪ್ಸೆಟ್ ಹೊರತರಲು ನದಿಗೆ ಇಳಿದಿದ್ದ ವ್ಯಕ್ತಿ ನಾಪತ್ತೆಯಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಚಿಕ್ಕಾಲಗುಂಡಿ ಗ್ರಾಮದಲ್ಲಾಗಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವ ಶಂಕೆ ವ್ಯಕ್ತವಾಗಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿರುವ ವ್ಯಕ್ತಿಗಾಗಿ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ಇನ್ನು ಡ್ಯಾಮ್ ಡ್ಯಾಂನಿಂದ ಮಲಪ್ರಭಾ ನದಿಗೆ ಎಂಟು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇರುವುದರಿಂದ ಬಾದಾಮಿ ತಾಲೂಕಿನ ನದಿದೆಡದ ಗ್ರಾಮಗಳಿಗೆ ಪ್ರವಾಹದ ಆತಂಕ ಶುರುವಾಗಿದೆ ಈಗಾಗಲೇ ನದಿ ದಡದ ಗ್ರಾಮವಾದ ಬಾದಾಮಿ ತಾಲೂಕಿನ ಬೀರನೂರು ಗ್ರಾಮಕ್ಕೆ ಮಲಪ್ರಭಾ ನದಿ ಸುತ್ತುವರೆದಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ ಇದರ ಪರಿಣಾಮ ನೂರಾರು ಎಕರೆಯಲ್ಲಿ ಬೆಳೆದ ಕಬ್ಬು ಗೋವಿನ ಜೋಳ ಬೆಳೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಇನ್ನು ತಾಲೂಕಿನ ಗೋವನಕುಪ್ಪ ಹಳಿಯ ಬ್ರಿಡ್ಜ್ ನಿನ್ನೆ ಮುಳುಗಡೆಯಾಗಿ ರಸ್ತೆಯ ಸಂಪರ್ಕ ಬಂದಾಗಿದೆ ನಡುಗಡ್ಡಿಯಲ್ಲಿ ವ್ಯಕ್ತಿಯ ರಕ್ಷಣೆ ಹಾವೇರಿಯಲ್ಲಿ ಕುಮದ್ವತಿಯ ನದಿಯ ಅಬ್ಬರ ಜೋರಾಗಿದೆ ನದಿಯ ನಡುಗಡ್ಡಿಯಲ್ಲಿ ಸಿಲುಕಿದ್ದ ವ್ಯಕ್ತಿ ರಾತ್ರಿಡಿ ಪರದಾಡಿ ಕೊನೆಗೂ ಕೂಡ ಬದುಕಿ ಬಂದಿದ್ದಾನೆ ಹಾವೇರಿ ಜಿಲ್ಲೆ ರಟ್ಟಿಹಟ್ಟಿ ತಾಲೂಕಿನ ಯಡಗೋಡ ಗ್ರಾಮದ ಹಾಲಪ್ಪ ನದಿಗೆ ಕಾಲ್ಚಾರು ಬಿದ್ದಿದ್ರು ನಡುಗಡ್ಡಿಯಲ್ಲಿದ್ದ ಗಿಡಗಂಟೆಗಳಲ್ಲಿ ಆಶ್ರಯ ಪಡೆದಿದ್ದ ಹಾಲಪ್ಪನನ್ನ ರಕ್ಷಣೆ ಮಾಡಿದ್ದಾರೆ ಚಿಕ್ಕೋಡಿಗೂ ಕೂಡ ಜಲಗಂಡಾಂತರ ಎದುರಾಗಿದೆ ಕೃಷ್ಣ ಹಾಗೂ ದೂದ್ಗಂಗಾ ನದಿಗಳು ಉಕ್ಕಿ ಇದ್ದು ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಹರಿತ ಕ್ರಾಂತಿ ಬಡಾವಣೆ ನಡುಗಡ್ಡಿಯಾಗಿದೆ ಇನ್ನು ಚಿಕ್ಕೋಡಿ ಉಪವಿಭಾಗದ ಹನ್ನೊಂದು ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿದೆ ಒಟ್ಟಾರೆ ಮಹಾರಾಷ್ಟದಲ್ಲಿ ಮಳೆ ಮಳೆಯಾಗ್ತಾ ಇರೋದ್ರಿಂದ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ಕೃಷ್ಣಾ ನದಿ ಆರ್ಭಟ ದಿನೇ ದಿನೇ ಹೆಚ್ಚು ಆಗ್ತಾ ಇದ್ದು ಪ್ರವಾಹದ ಭೀತಿ ಎದುರಾಗಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ